ಅಮರನಾಥ ಯಾತ್ರೆ ಹಿಂದೂಗಳ ಪಾಲಿಗೆ ಪವಿತ್ರ ಯಾತ್ರೆ. ಚಾರಣ ಪ್ರಿಯರಿಗೆ ಇದು ಸಾಹಸಮಯ ಯಶೋಗಾಥೆ. ಇಂತಹ ವಿಶಿಷ್ಟ ಛಾಯಾಚಿತ್ರ ಪ್ರದರ್ಶನಕ್ಕೆ ಬೆಂಗಳೂರಿನ ಅರಮನೆ ರಸ್ತೆಯ ಓಣಿ ಆಂಜನೇಯನ ದೇವಾಲಯದ ವೆಂಕಟಪ್ಪ ಕಲ್ಯಾಣ ಮಂದಿರದಲ್ಲಿ ನಡೀತಾ ಇದೆ. ಈ ಕುರಿತ ವರದಿ ನಿಮ್ಮ ಮುಂದೆ. ಹಿಮಾಲಯದ ತಪ್ಪಲಿನಲ್ಲಿ ಯಾತ್ರಿಗಳ ಪಯಣ. ಡೇರಿ ಹಾಕಿಕೊಂಡು ತಂಗಿರುವರು. ಅಮರನಾಥ ಗುಹೆ, ಕಳೆದಾದ ಹಾದಿ, ಸಂಗಮದಲ್ಲಿ ಮಂದಗಮನೆಯಾಗಿ ಹರಿಯೋ ತಿಳಿಯಾದ ನೀರು, ಹಿಮಗಡ್ಡೆ, ಹೀಗೆ ಅಮರನಾಥ ಯಾತ್ರೆ ಆರಂಭಗೊಂಡು ಅಂತ್ಯಗೊಳ್ಳುವವರೆಗೂ ಭಿನ್ನ ಛಾಯಾಚಿತ್ರವನ್ನು ಇಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿತ್ತು. ಇಂತಹ ವಿಶೇಷ ಚಿತ್ರ ಪ್ರದರ್ಶನವನ್ನು ಅರಮನೆ ರಸ್ತೆಯ ಓಣಿ ಆಂಜನೇಯ ದೇವಾಲಯದ ವೆಂಕಟಪ್ಪ ಕಲ್ಯಾಣ ಮಂದಿರದಲ್ಲಿ ಏರ್ಪಡಿಸಲಾಗಿತ್ತು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಪ್ರದರ್ಶನವನ್ನು ಉದ್ಘಾಟಿಸಿದರು. ಛಾಯಾಚಿತ್ರಗಳು ಹಿಮಾಲಯದ ವಿಹಂಗಮ ನೋಟಕ್ಕೆ ಸಾಕ್ಷಿಯಾದವು. ಮನುಷ್ಯ ಪ್ರಕೃತಿಯ ಎದುರು ಅತಿ ಕುಬ್ಜ ಅನ್ನೋದನ್ನ ಈ ಚಿತ್ರಗಳು ಮನದಟ್ಟು ಮಾಡಿಕೊಡ್ತವೆ. ದೇಶವಾಸಿಗಳು ನಿತ್ಯ ಸುರಕ್ಷಿತ ಜೀವನ ನಡೆಸ್ತಾ ಇರೋದಕ್ಕೆ ನಮ್ಮ ಸೈನಿಕರ ಕೊಡುಗೆಯೇನು ಅನ್ನೋದಕ್ಕೆ ಈ ಛಾಯಾಚಿತ್ರಗಳು ಉತ್ತರ ಹೇಳುತ್ತವೆ. ಇಂತಹ ವಿಶೇಷ ಛಾಯಾಚಿತ್ರವನ್ನ ಪತ್ರಿಕಾ ಛಾಯಾಚಿತ್ರ ಗ್ರಾಹಕರಾದ ಗಂಗಾಧರ್, ರವಿ ಮತ್ತು ಶರಣು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದಾರೆ. ನಮ್ಮ ಪ್ರೆಸ್ ಫೋಟೋಗ್ರಾಫರ್ಸೇ ಈ ಯಾತ್ರೆಯಲ್ಲಿ ಅವರು ಭಾಗವಹಿಸ್ತಾರೆ. ಸೊ ಭಾಳ ಅವರೆಲ್ಲ ಕಡೆ ಹೋಗಿ ಭಾಳ ಚೆನ್ನಾಗಿ ಇವತ್ತು ಫೋಟೋಗಳು ತೊಗೊಂಬಂದಿದ್ದಾರೆ. ನೋಡಿದ್ರೇ ನಮಗೆಲ್ಲರೂ ಕೂಡ ಅಲ್ಲಿ ಹೋಗಬೇಕು ಅಂತ ಅನಿಸ್ಬಿಡ್ತದೆ. ಅಷ್ಟು ಚೆನ್ನಾಗಿ ಇವತ್ತು ಆ ಪರಿಸರವನ್ನು ಮತ್ತು ದೇವಸ್ಥಾನದ ಹೊರಗಡೆ ಇರತಕ್ಕಂಥ ಒಂದು ಪರಿಸ್ಥಿತಿ ಮತ್ತು ಯಾರ್ಯಾರು ಇದರಲ್ಲಿ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರ ಒಂದು ಏನು ಯಾತ್ರೆಯಲ್ಲಿ ಇರತಕ್ಕಂಥ ಅವರ ಅನುಭವಗಳ ಫೋಟೋಗಳು ಭಾಳ ಚೆನ್ನಾಗಿ ತೆಗೆದಿದ್ದಾರೆ. ವಿಕಲಚೇತನ ವ್ಯಕ್ತಿಯೊಬ್ಬ ಈ ಹಿಮಗಡ್ಡೆಯಲ್ಲಿ ಪ್ರಯಾಣಿಸ್ತಾ ಇರುವ ದೃಶ್ಯ ಆತ್ಮವಿಶ್ವಾಸಕ್ಕೆ ಕನ್ನಡಿ ಹಿಡಿಯುವಂತಿದೆ. ಯಾತ್ರಿಗಳಿಗೆ ಬಂದರ್ ಪ್ರದೇಶದಲ್ಲಿ ಊಟದ ವ್ಯವಸ್ಥೆ, ಶೇಷನಾಗದಲ್ಲಿ ಯಾತ್ರಾತ್ರಿಗಳು ಕುದುರೆ ಮೇಲೆ ಪ್ರಯಾಣ, ಸಾಧು ಸಂತರ ಚಿತ್ರಣ, ಚೇರಿನ ಡೋಲಿಯಲ್ಲಿ ಪ್ರಯಾಣಿಕರನ್ನ ಹೊತ್ತೊಯ್ಯುವ ದೃಶ್ಯ ಒಂದು ಮಗ್ಗಲಿನಿಂದ ಆಧ್ಯಾತ್ಮವನ್ನ ಬಿಂಬಿಸಿದ್ರೆ ಮತ್ತೊಂದು ಕಡೆಯಿಂದ ಅಲ್ಲಿನ ನಿತ್ಯ ಬದುಕನ್ನ ಹೇಳುತ್ತೆ. ಈ ಯಾತ್ರೆಗಳನ್ನು ಮಾಡೋದ್ರಿಂದ ನಾವು ಇಲ್ಲಿ ಸಿಟಿಯಲ್ಲಿ ಇದ್ಕೊಂಡು ನಾನು ದೊಡ್ಡದಾಗಿ ಏನೇನೋ ಮಾಡಿದೆ ಅಂತೇಳಿ ಜಂಬ ಕೊಚ್ಕೊಳ್ಳುವಂಥ ವ್ಯಕ್ತಿಗಳು ಏನಾರು ನಾನು ಅನ್ನೋಂಥ ವ್ಯಕ್ತಿಗಳು ಈ ಥರದ ಯಾತ್ರೆ ಮಾಡಿದಾಗ ಗೊತ್ತಾಗುತ್ತೆ ನಾವೇನು ಎಷ್ಟು ಸಾಧನೆ ಮಾಡಿದ್ದೀವಿ, ನಾವು ಎಷ್ಟೊಂದು ನಮ್ಮ ಆತ್ಮಾವಲೋಕನ, ನಾವು ಎಷ್ಟು ಪಾಪಗಳು ಮಾಡಿದ್ದೀವಿ, ನಾವು ಎಷ್ಟು ಒಂದು ಯಾರ ಮೇಲೆ ಏನು ದೌರ್ಜನ್ಯಗಳು ಮಾಡಿದ್ದೀವಿ, ನಾವು ಯಾಕೆ ಈ ಥರ ಬದುಕ್ತಾ ಇದ್ದೀವಿ ಅನ್ನೋದನ್ನು ನಮ್ಮ ಅರಿವೇ ಗುರಿ ಅಂತಾರಲ್ಲ ಆ ಥರ ಒಂದು ಅರಿವಾಗ್ತೈತಿ. ದಾಲ್ ಲೇಕ್ನ ವಿಹಂಗಮ ನೋಟ, ಪಿಸುಟಾಪ್ನ ರುದ್ರ ಭಯಾನಕ ನೋಟ, ವೈಷ್ಣೋದೇವಿ ಮಂದಿರ ರಮಣೀಯ ರುದ್ರ ಭಯಾನಕ, ಆಧ್ಯಾತ್ಮ ಒಂದೆಡೆ ಸಂಯೋಜನೆಗೊಂಡಿರುತ್ತನ ಹೇಳ್ತಾನೆ. ಕಾಣದ ಕೈಗಳತ್ತ ನೋಟ ಹರಿಸುತ್ತೆ. ಛಾಯಾಗ್ರಾಹಕ ರಾಕೇಶ್ ಜೊತೆ ಶಶಿರೇಖಾ, ಸುದ್ದಿ ಟಿವಿ, ಬೆಂಗಳೂರು.